ಎಸ್ಸುವುದು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಮನೆಯಲ್ಲಿ ಅಕ್ರಂದನ ಮಗ್ಗಲು ಮುಟ್ಟಿದೆ. ಅರ್ಜುನ್ ಜನ್ಯ ಅವರು ತಮ್ಮ ಪ್ರೀತಿಯ ಅಣ್ಣನನ್ನ ಕಳೆದುಕೊಂಡಿದ್ದಾರೆ. ಜನ್ಯಾಜಿ ಅವರ ಅಣ್ಣನ ಹೆಸರು ಕಿರಣ್ ಅಂತ. ಅಣ್ಣ ಅಂದ್ರೆ ಇವರಿಗೆ ಅಚ್ಚುಮೆಚ್ಚು. ತನ್ನ ಎಲ್ಲ ಏಳಿಗೆಯಲ್ಲಿ ಅಣ್ಣನ ಪಾತ್ರ ತುಂಬಾ ಇದೆ, ಹೀಗೆಂದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಿರ್ತಾರೆ. ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದ ಅಣ್ಣನನ್ನ ಇದೀಗ ಕಳೆದುಕೊಂಡಿದ್ದಾರೆ ಅರ್ಜುನ್ ಜನ್ಯ. ಇದನ್ನ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದ ಮೂಲಕ ಖಚಿತಪಡಿಸಿದ್ದಾರೆ. ಹೌದು, ಅರ್ಜುನ್ ಜನ್ಯ ಅವರ ಸಹೋದರ ಸೋಂಕಿಗೆ ಬಲಿಯಾಗಿದ್ದಾರೆ. ನನ್ನ ಸಹೋದರನನ್ನ ನಾನು ಕಳೆದುಕೊಂಡೆ, ನನ್ನ ಅಣ್ಣನ ಹೆಸರು ಕಿರಣ್ ಅಂತ. ಈ ದುಃಖವನ್ನ ನಾನು ಹೇಗೆ ಹೇಳಿಕೊಳ್ಳಲಿ? ನೀನಿರದೆ ಇರುವುದು ಕಷ್ಟ, ನನ್ನ ಕೊನೆಯ ಉಸಿರಿರೋವರೆಗೂ ನೀನು ನನ್ನ ಉಸಿರಿನಲ್ಲೇ ಇರ್ತೀಯ, ಹೀಗೆಂದು ಅರ್ಜುನ್ ಜನ್ಯ ಪೋಸ್ಟ್ ಮಾಡಿದ್ದಾರೆ. ಜನ್ಯಾಜಿ ಅವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಅಣ್ಣ ಕಿರಣ್ ಅವರು ಕೂಡ ಕಾರಣ. ಹೀಗಾಗಿ ಜನ್ಯಾಜಿ ಅವರು ತೀವ್ರ ದುಃಖದಲ್ಲಿದ್ದಾರೆ. ಏಪ್ರಿಲ್ 2ನೇ ವಾರದಲ್ಲೂ ಕೂಡ ಅರ್ಜುನ್ ಜನ್ಯ ಅವರಿಗೆ ಪಾಸಿಟಿವ್ ಪತ್ತೆಯಾಗಿತ್ತು. ಮನೆಯಲ್ಲಿ ಐಸೋಲೇಟ್ ಆಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡರು. ನಂತರ ನೆಗೆಟಿವ್ ಬಂತು. ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಹೃದಯಾಘಾತವಾಗಿತ್ತು. ಇಷ್ಟೊಂದೆಲ್ಲ ನೋವಿನಲ್ಲಿ ಅನುಭವಿಸುತ್ತಿದ್ದ ಈ ಫ್ಯಾಮಿಲಿಗೆ ಇನ್ನೊಂದು ದೊಡ್ಡ ಆಘಾತವಾಗಿದೆ. ಹಲವಾರು ಸೆಲೆಬ್ರಿಟಿಗಳನ್ನು ನಾವು ಕಳ್ಕೊಳ್ತಿದ್ದೇವೆ, ಅಲ್ಲದೆ ಸೆಲೆಬ್ರಿಟಿಗಳು ತಮ್ಮವರನ್ನ ಕಳ್ಕೊತಿದ್ದಾರೆ. ಇದೊಂದು ನೋವಿನ ಸಂಗತಿ. ಸಾಮಾನ್ಯ ಜನರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಬಿಡುತ್ತಿಲ್ಲ ಈ ಮಹಾಮಾರಿ ಸೋಂಕು. ಈಗಲೇ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅನೇಕರು ನಮ್ಮನ್ನ ಬಿಟ್ಟೋಗಿದ್ದಾರೆ. ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.